ಮುಖ್ಯ. ಭಾರತೀಯ ಸಂಸ್ಕೃತಿಯಲ್ಲಿ ಕೋಣೆಯ ಆಕಾರ ಮತ್ತು ಗಾತ್ರಕ್ಕೆ ಸಾಕಷ್ಟು ಗಮನ ನೀಡಲಾಗುತ್ತೆ. ಆಕಾರ ಮತ್ತು ಗಾತ್ರ ಒಂದು ರೀತಿಯಲ್ಲಿ ಅದು ತುಂಬ ವೆಂಟಿಲೇಟೆಡ್ ಆಗಿಲ್ಲದಿದ್ರೆ, ವೆಂಟಿಲೇಟೆಡ್ ಅಂದಾಗ ಎರಡೂ ಕಡೆ ಗೋಡೆ ತೆರೆದುಕೊಂಡಿದ್ರೆ ಅದು ಬಹುತೇಕ ಬಯಲಿನ ತರಹ ಅನಿಸುತ್ತೆ. ಅದು ಬೇರೆ, ಬಹುತೇಕ ಮನೆಗಳು ಹೀಗಿರಲ್ಲ. ಹಾಗಾಗಿ ಬೇರೆ ಬೇರೆ ಆಕಾರ ಗಾತ್ರಗಳು ಬೇರೆ ಬೇರೆ ರೀತಿಯ ಶಕ್ತಿ ರಚನೆಗಳನ್ನು ಉಂಟು ಮಾಡುತ್ತೆ. ಈ ಶಕ್ತಿ ರಚನೆಗಳು ಬಹಳ ಪ್ರಬಲವಾದರೆ ನಿಮ್ಮ ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿಗಳನ್ನು ನಿರ್ಧರಿಸಬಹುದು. ನೀವೇನಾಗೋದಕ್ಕೆ ಬಯಸ್ತಿರುವುದಕ್ಕೆ ಅನುಕೂಲಕರಾಗಬಹುದು ಅಥವಾ ಅಡ್ಡಿಯೂ ಆಗಬಹುದು. ಕೆಲವು ಪದಾರ್ಥಗಳು ಭಾರತದಲ್ಲಿ ಸಿಗೋ ಶ್ರೀಗಂಧ, ಸಾಮ್ರಾಣಿ ಅಂತಿದೆ, ಅದು ತುಂಬ ಪ್ರಬಲವಾದದ್ದು. ಜನರು ಅಸ್ವಸ್ಥರಾದಾಗ ಕೂಡ ಅದನ್ನು ಬಳಸ್ತಾರೆ. ಮೊದಲು ಮಾಡೋದು ಇದನ್ನೇ. ಇದು ಕೆಲವು ರೀತಿಯ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತೆ ಅನ್ನೋದು ಈಗ ತಿಳಿದು ಬಂದಿದೆ. ಗಾಳಿ ಮತ್ತು ವಸ್ತುಗಳ ಮೇಲೆ ಇರುವಂಥದ್ದನ್ನು ಮನೆಯಲ್ಲಿ ಕಾಯಿಲೆ ಬಂದಿರೋರು ಇದ್ದರೆ ಎಲ್ಲ ಕಡೆ ಹಾಕ್ತಾರೆ. ಇದು ವಾತಾವರಣದ ಮೇಲೆ ಪ್ರಬಲ ಪರಿಣಾಮ ಬೀರುತ್ತೆ. ಕೇವಲ ಪರಿಮಳ ಅಷ್ಟೇ ಅಲ್ಲ, ಬೇರೆ ರೀತಿಯಲ್ಲೂ ಪ್ರಭಾವ ಬೀರುತ್ತೆ. ಗಾಳಿನ ಶುದ್ಧಿ ಮಾಡುತ್ತೆ, ವಾತಾವರಣಕ್ಕೆ ಜೀವ ತುಂಬುತ್ತೆ. ಫಂಡಮೆಂಟಲಿ ಇಟ್ ವಾಟ್ ಎವರ್ ಸ್ಟ್ರಕ್ಚರ್ಸ್ ದಟ್ ಆರ್ ದೇರ್ ಇಟ್ ವಿಲ್ ಮೇಕ್ ಇಂಡೋರ್ ಲೈಕ್ ಔಟ್ಡೋರ್. ಮೂಲಭೂತವಾಗಿ ಯಾವುದೇ ರೀತಿ ರಚನೆಗಳಿದ್ರೂ ಒಳಾಂಗಣವನ್ನ ಹೊರಾಂಗಣದ ರೀತಿ ಮಾಡುತ್ತೆ. ಸ್ವಲ್ಪ ಸಾಮ್ರಾಣಿ ಹಾಕಿದರೆ ನೀವು ಒಳಾಂಗಣದಲ್ಲಿ ಇದ್ರೂ ಹೊರಾಂಗಣದಲ್ಲಿ ಇದ್ದ ಹಾಗೆ ಅನಿಸುತ್ತೆ, ಯಾಕಂದರೆ ಅದು ರಚನೆ ರಹಿತ ಸ್ಥಳವಾಗುತ್ತೆ. ವಿಶೇಷವಾಗಿ ಕುಟುಂಬದಲ್ಲಿ ಸಾವು ಆಗಿದ್ರೆ 11-12 ದಿನಗಳವರೆಗೆ ಸಾಂಬ್ರಾಣಿ ಹಾಕ್ತಾರೆ, ಗಾಳಿನ ಪೂರ್ತಿ ಶುದ್ಧ ಮಾಡಬೇಕು ಅಂತ. ಧೂಪಗಳದ್ದು ಸ್ವಲ್ಪ ಪರಿಣಾಮ ಇರುತ್ತೆ, ಆದರೆ ಅತಿ ಮಾಡಬೇಡಿ. ವಿವೇಚನೆಯಿಂದ ಬಳಸಬಹುದು, ಆದರೆ ಈಗೆಲ್ಲ ಕೆಮಿಕಲ್ ಬಳಸಿ ಮಾಡ್ತಾರೆ, ಅವುಗಳನ್ನು ಹಚ್ಚದೇ ಇರೋದು ಉತ್ತಮ. ಇದು ತುಂಬಾ ಮುಖ್ಯ. ರಸ್ತೆಯಲ್ಲಿ, ಉದ್ಯಮಗಳಲ್ಲಿ, ನೀವು ಕೆಲಸ ಮಾಡೋ ಕಾರ್ಖಾನೆಗಳಲ್ಲಿ ಸಾಕಷ್ಟು ಕೆಮಿಕಲ್ಗಳಿವೆ. ಸುತ್ತಮುತ್ತ ಬಹಳಷ್ಟು ಕೆಮಿಕಲ್ಸ್ ಹರಿದಾಡ್ತಿದೆ. ಕೊನೆ ಪಕ್ಷ ನಿಮ್ಮ ಮನೆಯೊಳಗೆ ಕೆಮಿಕಲ್ ಬಳಸಿ ಮಾಡಿದ ಧೂಪಗಳನ್ನು ಬಳಸಬೇಡಿ. ಬಹುಶಃ ಮಾರುಕಟ್ಟೆಯಲ್ಲಿ ಸಿಗ್ತಿರೋ 70-80% ಧೂಪಗಳು ಕೆಮಿಕಲ್ ಬಳಸಿ ಮಾಡಿದ್ದು. ನೀವು ಅದನ್ನು ಉರಿಸೋ ಮೊದಲು ಚೆಕ್ ಮಾಡಿ. ಇದು ತುಂಬ ಮುಖ್ಯ, ಯಾಕಂದರೆ ಸಣ್ಣ ಆವರಣಗಳಲ್ಲಿ ಕೆಮಿಕಲ್ಗಳನ್ನು ಉರಿಸಿದರೆ ನಕಾರಾತ್ಮಕ ಪರಿಣಾಮ ತುಂಬಾ ಇರುತ್ತೆ. ಹಾಗಾಗಿ ನೈಸರ್ಗಿಕ ರಾಳ, ಎಣ್ಣೆ ಇತ್ಯಾದಿಗಳಿಂದಾಗಿದ್ದರೆ ವ್ಯತ್ಯಾಸ ಉಂಟು ಮಾಡುತ್ತೆ, ಸಣ್ಣ ವ್ಯತ್ಯಾಸ. ಆ ಸಣ್ಣ ವ್ಯತ್ಯಾಸ ಬೇಕಂದರೆ ಅದಕ್ಕೆ ಖಂಡಿತ ನೆರವಾಗುತ್ತೆ. ಸಾಮಾನ್ಯವಾಗಿ ಯೋಗ ಪರಂಪರೆಯಲ್ಲಿ, ಯೋಗ ವಿಜ್ಞಾನದಲ್ಲಿ ನಾವು ಜೀವನವನ್ನು 5 ಮೂಲ ತತ್ವಗಳ ಸಂಯೋಜನೆಯಾಗಿ ನೋಡ್ತೀವಿ. ಭೂಮಿ, ಅಗ್ನಿ, ಜಲ, ಗಾಳಿ ಮತ್ತು ಆಕಾಶ. ಇವುಗಳಲ್ಲಿ ಜೀವನ ನಿರ್ಮಾಣಕ್ಕೆ ಅಗ್ನಿ ಬಹಳ ಮುಖ್ಯವಾದ ಅಂಶ. ಹಾಗಾಗಿ ಜೀವನನ ಉಂಟು ಮಾಡೋದ್ರಲ್ಲಿ ಅಗ್ನಿಯನ್ನು ಬಹಳ ಮುಖ್ಯ ಅಂಶವನ್ನಾಗಿ ನೋಡಲಾಗುತ್ತೆ. ಒಂದೇ ಅಲ್ಲ, ಎಲ್ಲ 5 ಮುಖ್ಯ. ಆದರೆ ಕೆಲವೊಂದು ಸಂಗತಿನ ನಿವಾರಿಸೋಕೆ ಅಗ್ನಿ ಯಾವಾಗಲೂ ಮುಖ್ಯ. ಹಾಗಾಗಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಎಣ್ಣೆಯ ದೀಪಾನ ಹಚ್ಚಿ. ಅದರ ಬಳಿ ಸ್ವಲ್ಪ ಕಾಲದವರೆಗೆ ಇರಬೇಕು, ಯಾಕಂದರೆ ಅದು ಹಲವಾರು ಸಂಗತಿಗಳನ್ನು ನಿವಾರಿಸುತ್ತೆ. ಜೀವ ವ್ಯವಸ್ಥೆಯಲ್ಲಿ ಹಲವನ್ನು ಶುದ್ಧೀಕರಿಸುತ್ತೆ. ಸೋಂಕು ಮತ್ತಿತರ ಸಂಗತಿಗಳನ್ನು ನಿವಾರಿಸುವುದರಲ್ಲಿ ಬಹಳ ಮುಖ್ಯ. ಮುಖ್ಯವಾಗಿ ಅವು ಗಾಳಿಯಲ್ಲಿ ಬರುವಂಥದ್ದಾದರೆ ನಿಮ್ಮ ಆಸುಪಾಸು ಅಗ್ನಿ ಇರೋದು ಒಳ್ಳೆಯದು.
ನಿಮ್ಮ ಹತ್ತಿರದಲ್ಲಿ ಯಾವುದಾದರೂ ರೀತಿಯ ದೀಪ ಉರಿತಾ ಇರಬೇಕು. ಇದು ನಿಮಗೆ ಅದ್ಭುತಗಳನ್ನು ಮಾಡುತ್ತೆ. ನೀವೇ ಪ್ರಯೋಗ ಮಾಡಿ ನೋಡಿ. ನೀವು ಮಲಗುವಾಗ ನಿಮ್ಮ ಕೋಣೆಯಲ್ಲಿ ಸುರಕ್ಷಿತ ಜಾಗ ಇದ್ರೆ ಅಲ್ಲೊಂದು ಎಣ್ಣೆಯ ದೀಪ ಇಟ್ಟರೆ ಅದು ನಿಮ್ಮಲ್ಲಿ ಸಾಕಷ್ಟು ವ್ಯತ್ಯಾಸವನ್ನು ಉಂಟು ಮಾಡುತ್ತೆ. ಕೇವಲ ಅಗ್ನಿಯ ಆಸುಪಾಸಿನಲ್ಲಿ ಇರುವುದು ದೊಡ್ಡ ವ್ಯತ್ಯಾಸ ಉಂಟು ಮಾಡುತ್ತೆ. ಯೋಗ ವಿಜ್ಞಾನ ಸ್ಪಷ್ಟವಾಗಿ ಇದನ್ನ ನೆಲೆಗೊಳಿಸುತ್ತೆ ಮತ್ತೆ ನಮಗೆ ಅನುಭವಾತ್ಮಕವಾಗಿಯೂ ತಿಳಿದಿದೆ. ದೀಪದ ರೂಪದಲ್ಲಿ ಅಗ್ನಿಯ ಒಂದು ಸಣ್ಣ ತುಣುಕು ನಿಮ್ಮ ಸುತ್ತಮುತ್ತ ಇದ್ರೆ, ಮುಖ್ಯವಾಗಿ ನೀವು ಅನಾರೋಗ್ಯದಿಂದ ಬಳಲುತ್ತಿದ್ದಾಗ, ಅದನ್ನು ಇಟ್ಟುಕೊಳ್ಳೋದು ತುಂಬಾನೇ ಮುಖ್ಯ. ಪುಣ್ಯ ಅಂದ್ರೇನು ಗೊತ್ತಾ? ದುರದೃಷ್ಟವಶಾತ್ ಪುಣ್ಯ ಮತ್ತು ಪಾಪ ಅನ್ನೋದನ್ನ ಕಾಲಾಂತರದಲ್ಲಿ ತಪ್ಪಾಗಿ ಅರ್ಥೈಸಲಾಗಿದೆ. ಪುಣ್ಯ ಪಾಪ ಅನ್ನೋದು ಕಾರ್ಯಗಳು, ನಮ್ಮನ್ನು ಕುಗ್ಗಿಸೋ ಕಾರ್ಯಗಳು ಅಥವಾ ನಿಮ್ಮೊಳಗಿನ ಜೀವಂತಿಕೆಯನ್ನು ಹೆಚ್ಚಿಸೋ ಕಾರ್ಯಗಳು ಅಥವಾ ನಿಮ್ಮನ್ನು ಜಡತ್ವದೆಡೆ ತಳ್ಳೋ ಕಾರ್ಯಗಳು. ಸೊ ದಿ ಪುಣ್ಯ ಪೂಜಾ ಇಸ್ ಟು ಎನ್ಲಿವ್ ಇನ್ ದ ಹೌಸ್. ದಿ ಸ್ಪೇಸ್ ಇನ್ ದ ಹೌಸ್ ಶುಡ್ ಬಿಕಮ್ ಅಲೈವ್. ಪುಣ್ಯ ಪೂಜೆ ಮನೆಗೆ ಜೀವ ತುಂಬೋದಕ್ಕಾಗಿ. ಮನೆಯಲ್ಲಿನ ಸ್ಥಳ ಜೀವಂತವಾಗಬೇಕು. ಪ್ರತಿ ಕ್ಷಣ ನಿಮ್ಮೊಳಗೆ ಪ್ರೀತಿ ಮತ್ತು ಕಾಂತಿ ತುಂಬಿರುವಂತಹ ಮನೆಯಲ್ಲಿ ನೀವು ಜೀವಿಸ್ತಿದ್ದೀರಿ ಅಂತಾದರೆ ಯಾವ ಪುಣ್ಯ ಪೂಜೆನೂ ಬೇಕಾಗಲ್ಲ. ಆದರೆ ಇಂದು ಮನೆಯನ್ನು ದೊಡ್ಡದಾಗಿ ಕಟ್ಟಿಸಿದ್ದೀರಿ, ಕೇವಲ ಅಲ್ಲಿ ಜೀವಿಸೋದ್ರಿಂದ ಅದನ್ನು ಜೀವಂತಗೊಳಿಸೋದು ಕಷ್ಟ. ಒಂದು ಕೋಣೆಯ ಮನೆಯಲ್ಲಿದ್ದು ನೀವು ಅತ್ಯಂತ ಪ್ರೀತಿ ಮತ್ತು ಸಂತೋಷದಿಂದ ಬದುಕಿದ್ರೆ ಸುಲಭವಾಗಿ ಅದನ್ನು ಜೀವಂತವಾಗಿಡಬಹುದು. ಆದರೆ ಇವತ್ತು ನಿಮ್ಮ ಮನೆಯಲ್ಲಿ 10-15 ಕೋಣೆಗಳಿರತ್ವೆ, ಅದನ್ನು ಜೀವಂತವಾಗಿಡೋದು ತುಂಬ ಕಷ್ಟವಾಗುತ್ತೆ. ಆಗಾಗ ಅದಕ್ಕೆ ಜೀವ ತುಂಬದೇ ಇದ್ದರೆ ನಿಧಾನವಾಗಿ ಮನೆಯ ಕೆಲವು ಕೋಣೆಗಳಿಗೆ ಹೋದರೆ ಅದು ಶವಪೆಟ್ಟಿಗೆ ಥರ ಅನಿಸುತ್ತೆ. ವರ್ಷಕ್ಕೊಮ್ಮೆಯಾದರೂ ಪುಣ್ಯ ಪೂಜೆ ಮಾಡೋದು ಕಾಂತಿಯನ್ನು ತುಂಬುತ್ತೆ. ನಿಮ್ಮ ಸುತ್ತಲಿನ ಸ್ಥಳವನ್ನು ಜೀವಂತವಾಗಿಟ್ಟರೆ ಅದು ನಿಮಗೆ ನೆರವಾಗುತ್ತೆ. ಪುಣ್ಯ ಪೂಜೆ ಅಂದರೆ ನಿಮ್ಮ ಮನೆಯನ್ನು ಪ್ರತಿಷ್ಠಾಪಿಸುವುದು. ಇಡೀ ಮನೆಯ ಪ್ರತಿ ಭಾಗವನ್ನು ಒಂದು ರೀತಿಯ ಜೀವಂತಿಕೆ ಮತ್ತು ಶಕ್ತಿ ಇರೋ ಹಾಗೆ